ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ರೇಷನ್ ಕಾರ್ಡ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ರೇಷನ್ ಕಾರ್ಡ್ ಯಾರ ಹತ್ರ ಇದೆಯೋ ಅಂತ ಅವರಿಗೆ ಒಂದು ಬಿಗ್ ಶಾಕಿಂಗ್ ಅಪ್ಡೇಟ್ ಆದ್ರೆ ಬಂದಿದೆ ಇವತ್ತು ಸರ್ಕಾರದ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ಕೆ ಎಚ್ ಮುನಿಯಪ್ಪ ಅವರೇ ಸ್ವತಃ ಹೇಳಿರುವಂತಹ ಅಪ್ಡೇಟು ನಿಮಗೆ ಈ ಒಂದು ಅಪ್ಡೇಟ್ ಅನ್ನು ಪ್ರೂಫ್ ಸಮೇತ ತೋರಿಸ್ತೀನಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರ ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಲೈವ್ ಆಗಿ ನಾನು ಪ್ರೂಫ್ ಆದ್ರೆ ತೋರಿಸ್ತೀನಿ ಮತ್ತೆ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೋಬೇಕು ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ ಇಂದ ನಾನು ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಕೊಡ್ತಿರ್ತೀನಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೆ ವಿಡಿಯೋ ಅನ್ನ ನೋಡಿ ಯಾಕಂದ್ರೆ ನೀವು ಕೊಡುವಂತಹ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ ನಿಮಗೆ ಇನ್ನು ಕಂಟಿನ್ಯೂಸ್ ಅಪ್ಡೇಟ್ಸ್ ಕೊಡಕ್ಕೆ ಅದರಿಂದ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಳ್ಳಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟ್ ಟಾಪಿಕ್ ಬರ್ತೀನಿ ಏನಂತ ಅಂದ್ರೆ ಯಾರು ಯಾರೊಂದು ರೇಷನ್ ಕಾರ್ಡ್ ಹೊಂದಿದಿರೋ ಅಂತ ಅವರಿಗೆ ಇದೊಂದು ಬಿಗ್ ಶಾಕಿಂಗ್ ಅಪ್ಡೇಟ್ ಆಗಿದೆ ಇದು ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿರುವಂತಹ ಅಪ್ಡೇಟ್ ಅದರಲ್ಲೂ ಯಾರು ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಯಾರ ಇದೆಯೋ ಅಂತ ಅವರಿಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ ಅಪ್ಡೇಟ್ ಆಗಿದೆ ಬಿ ಪಿ ಎಲ್ ಕಾರ್ಡ್ ಇರುವವರಿಗೆ ನೀವು ಈ ವಿಡಿಯೋ ಕೊನೆವರೆಗೂ ನೋಡ್ಲಿಲ್ಲ ಅಂದ್ರೆ ನಿಮಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಇನ್ಫಾರ್ಮೇಶನ್ ನೀವು ತಪ್ಪದೆ ತಿಳ್ಕೊಬೇಕು ಯಾಕಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗುವ ಕುರಿತು ಇವತ್ತೊಂದು ಅಪ್ಡೇಟ್ ಆದ್ರೆ ಬಂದಿದೆ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅದರಿಂದ ವಿಡಿಯೋ ಕೊನೆವರೆಗೂ ನೋಡಿ ನೋಡಿ ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ನಿಮಗೆ ಡೈರೆಕ್ಟ್ ಆಗಿ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ಆರ್ಟಿಕಲ್ ಅನ್ನ ನೋಡಿ ಇದು ಇವತ್ತು ಬಂದಿರುವಂತಹ ಆರ್ಟಿಕಲ್ ಇದರಲ್ಲಿ ನಿಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್ ಅನ್ನು ಮಾತ್ರ ನಾನು ಡೈರೆಕ್ಟ್ ಆಗಿ ತೋರಿಸ್ತೀನಿ ಅದನ್ನ ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ವೈಟ್ ಬೋರ್ಡ್ ಕಾರು ಇದ್ದರೆ ಬಿ ಪಿ ಎಲ್ ಅಲ್ಲ ವೈಟ್ ಬೋರ್ಡ್ ಕಾರ್ ಯಾರ ಮನೆಯಲ್ಲಿರುತ್ತೋ ಅವರು ಬಿ ಪಿ ಎಲ್ ಅಲ್ಲ ಅಂತ ತಿಳಿಸ್ತಿದ್ದಾರೆ ಆದ್ರೆ ಆಲ್ರೆಡಿ ಸಾಕಷ್ಟು ಜನ ಹತ್ರ ಬಿ ಕಾರ್ಡ್ ಆದ್ರೆ ಇದೆ ಈಗ ಯಾರೊಂದು ಮನೆಯಲ್ಲಿ ಕಾರ್ ಇದೆಯೋ ವೈಟ್ ಬೋರ್ಡ್ ಕಾರ್ ಇರುವಂತಹ ಮನೆಗಳಲ್ಲೇ ಒಂದು ಬಿ ಪಿ ಎಲ್ ಕಾರ್ಡ್ಸ್ ಆದ್ರೆ ಇದಾವೆ ಆದ್ರೆ ಇಲ್ಲೇನು ಏನು ನೋಡಿ ಬಿ ಪಿ ಎಲ್ ಕಾರ್ಡ್ ಗೆ ಇರುವ ಮಾನದಂಡಗಳನ್ನು ಉಲ್ಲಂಘಿಸಿ ಪಡೆದಿರುವ ಹಲವರ ಬಿ ಪಿ ಎಲ್ ಕಾರ್ಡ್ ಈ ಮೊದಲು ರದ್ದು ಮಾಡಲಾಗಿದೆ ಓಕೆನಾ ಒಂದು ಬಿ ಪಿ ಎಲ್ ಕಾರ್ಡ್ ತಗೊಳಕ್ಕೆ ಏನೊಂದು ನಿಯಮಗಳಿರುತ್ತೋ ಆ ಒಂದು ಮಾನದಂಡಗಳನ್ನು ಉಲ್ಲಂಘಿಸಿ ಒಂದು ಬಿ ಪಿ ಎಲ್ ಕಾರ್ಡ್ ಯಾರು ತಗೊಂಡಿದ್ದಾರೋ ಅವ್ರದ್ದು ಮೊದಲು ರದ್ದು ಮಾಡಿದ್ರು ಈಗ ಏನಾಗಿದೆ ಅಂದ್ರೆ ಮುಂದೆಯೂ ಅನರ್ಹ ಕಾರ್ಡ್ಗಳ ಬಗ್ಗೆ ತನಿಖೆ ನಡೆಸಲಾಗುವುದು ಈಗ ಏನು ಮಾಡ್ತಾರೆ ಅಂದ್ರೆ ನಿಮ್ಮ ಒಂದು ರೇಷನ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದ್ರು ನಿಮ್ದಿದ್ರೆ ನಿಮ್ಮ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಏನಾದ್ರೂ ಇದ್ದರೆ ಏನ್ ಮಾಡ್ತಾರೆ ಅಂದ್ರೆ ತನಿಖೆ ಮಾಡಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾರಂತೆ ಓಕೆನಾ ನಿಮ್ಗೆ ಏನಾದ್ರೂ ರೇಷನ್ ಕಾರ್ಡ್ ರದ್ದು ಮಾಡಿದ್ರೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಿಮ್ಗೂ ಗೊತ್ತು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ ನಿಮಗೆ ಅಮೌಂಟ್ ಆದ್ರೆ ಬರಲ್ಲ ಆದ್ರೆ ನೋಡಿ ಮತ್ತೆ ಈಗ ನೀವು ಕೇಳಬಹುದು ಎಲ್ಲೋ ಬೋರ್ಡ್ ಅವರು ಕೇಳಬಹುದು ಈಗ ಕಾರಲ್ಲಿ ನಮ್ದು ಎಲ್ಲೋ ಬೋರ್ಡ್ ಇರುತ್ತಲ್ಲ ನಾವೇನ್ ಮಾಡೋದು ಅಂತ ನೋಡಿ ಅದನ್ನು ತಿಳಿಸ್ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಯಾವಾಗ ಎಂಬುದು ಸದ್ಯಕ್ಕೆ ನಿರ್ಧರಿಸಿಲ್ಲ ಎಂದು ಕೆ ಮುನಿಯಪ್ಪ ಹೇಳಿದ್ರು ರು ಈಗ ತನಿಖೆ ನಡೆಸ್ತಾರಂತೆ ಆದರೆ ಯಾವಾಗ ತನಿಖೆ ನಡೆಸ್ತಾರೆ ಅನ್ನೋದನ್ನ ಇನ್ನೂ ನಿರ್ಧಾರ ಮಾಡಿಲ್ಲಂತೆ ಮತ್ತೆ ಇಲ್ಲಿ ನೋಡೋದಾದ್ರೆ ನೋಡಿ ಇಲ್ಲಿ ವೈಟ್ ಬೋರ್ಡ್ ಕಾರ್ ಹೊಂದಿರುವವರು ಬಿ ಪಿ ಎಲ್ ಕಾರ್ಡ್ ಪಡೆಯಲು ಅರ್ಹರಲ್ಲ ವೈಟ್ ಬೋರ್ಡ್ ಕಾರ್ ಯಾರ ಇದೆಯೋ ಅವರು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಅರ್ಹರಲ್ಲ ಹೀಗಾಗಿ ಅಂತಹ ಕಾರ್ಡ್ಗಳ ರದ್ದು ಹಿಂಪಡೆಯುವುದಿಲ್ಲ ಈಗಾಗಲೇ ಯಾರು ಹೊಸದಾಗಿ ಅಪ್ಲೈ ಮಾಡಿದಾರೋ ಅಂತವರ್ದಾದ್ರೆ ಮತ್ತೆ ಹಿಂಪಡೆಯಲ್ಲ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಎಂದು ಸ್ಪಷ್ಟಪಡಿಸಿದರು ಎರಡ್ ಸಾವಿರದ ಹದಿನಾರರಲ್ಲಿ ಬಿ ಪಿ ಎಲ್ ಕಾರ್ಡ್ ಪಡೆಯಲು ಮಾನದಂಡ ಮಾನದಂಡಗಳನ್ನು ನಿಗದಿ ಮಾಡಲಾಗಿದೆ ಓಕೆನಾ ಎರಡ್ ಸಾವಿರದ ಹದಿನಾರಲ್ಲಿ ಬಿ ಪಿ ಎಲ್ ಕಾರ್ಡ್ ತಗೋಬೇಕಂದ್ರೆ ಕೆಲವೊಂದು ಮಾನದಂಡಗಳನ್ನ ಏನ್ ಮಾಡಿದಾರೆ ನಿಗದಿ ಮಾಡಿದ್ದಾರೆ ಆದರೆ ಇದರಡಿ ವಾಣಿಜ್ಯ ಬಳಕೆಗೆ ತೆಗೆದುಕೊಳ್ಳುವ ತ್ರಿಚಕ್ರ ವಾಹನ ಅಥವಾ ಕಾರು ಎಲ್ಲೋ ಬೋರ್ಡು ನೋಡಿ ಇಲ್ಲಿ ನೀವು ಒಂದು ಮೂರು ಚಕ್ರದ ವೆಹಿಕಲ್ ಲೈಕ್ ಆಟೋ ಇವೆಲ್ಲ ಇರಬಹುದು ಇದೇನು ಪ್ರಾಬ್ಲಮ್ ಏನಿಲ್ಲ ಮತ್ತೆ ಎಲ್ಲೋ ಬೋರ್ಡು ಈಗ ಎಲ್ಲೋ ಬೋರ್ಡ್ ಇರುತ್ತಲ್ಲ ಕಾರು ಕೆಲವರು ಕ್ಯಾಬ್ ವರ್ಕ್ಸ್ ಎಲ್ಲ ಮಾಡ್ತಿರ್ತಾರೆ ತುಂಬಾ ಒಂದು ಕಾರದಿಂದ ದುಡಿತಿರ್ತಾರೆ ಓಕೆ ಓಕೆನಾ ಆ ಒಂದು ಎಲ್ಲೋ ಬೋರ್ಡ್ ಒಂದಿದ್ದರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ನೀಡಬಹುದು ಓಕೆನಾ ಎಲ್ಲೋ ಬೋರ್ಡ್ ಕಾರ್ ಏನಾದರೂ ಇದ್ರೆ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ನೀಡಬಹುದು ಯಾರ್ದು ವೈಟ್ ಬೋರ್ಡ್ ಇರುತ್ತೋ ಅವ್ರಿಗಾದ್ರೆ ಇದೊಂದು ಬಿಗ್ ಶಾಕಿಂಗ್ ಅಪ್ಡೇಟ್ ಅಂತಾನೆ ಹೇಳ್ಕೋಬಹುದು ನೋಡಿ ಮತ್ತೆ ಇಲ್ಲಿ ಏನ್ ತಿಳ್ಸಿಕೊಟ್ಟಿದ್ದಾರೆ ಅಂದ್ರೆ ಜೀವನಾಧಾರಕ್ಕೆ ಆಧಾರಕ್ಕೆ ಕಾರು ಹೊಂದಿರುವುದು ಬಿ ಪಿ ಎಲ್ ಮಾನದಂಡ ಉಲ್ಲಂಘನೆಯಲ್ಲ ಹೀಗಾಗಿ ಎಲ್ಲೋ ಬೋರ್ಡ್ ಕಾರು ಹೊಂದಿದ್ದ ಕಾರಣಕ್ಕೆ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ದರೆ ಅಂತವುಗಳನ್ನು ಪುನರ್ ಪರಿಶೀಲನೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಒಂದು ವೇಳೆ ಏನಾದರೂ ಎಲ್ಲೋ ಬೋರ್ಡ್ ಇದ್ದೇನಾದರೂ ನಿಮ್ಮದು ರದ್ದು ಆಗಿದ್ರೆ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದರೂ ರದ್ದು ಆಗಿದ್ರೆ ಮತ್ತೆ ನಿಮಗೆ ರೇಷನ್ ಕಾರ್ಡ್ ಕೊಡ್ತಾರೆ ಅದರದ್ದೇನು ಪ್ರಾಬ್ಲಮ್ ಇಲ್ಲ ಪುನರ ಪರಿಶೀಲನೆ ಮಾಡ್ತಾರಂತೆ ಮತ್ತೆ ನಿಮಗೆ ಒಂದು ಕೊಡ್ತಾರೆ ಓಕೆನಾ ನಿಮ್ಮ ಒಂದು ರೇಷನ್ ಕಾರ್ಡ್ ಆದರೆ ಕೊಡ್ತಾರೆ ಬಿ ಪಿ ಎಲ್ ರೇಷನ್ ಕಾರ್ಡು ಇದ್ರಿಗಾದ್ರೆ ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ ಓಕೆನಾ ಒಂದು ವೇಳೆ ಈಗ ಈಗಾಗಲೇ ನೀವು ಯಾರು ಅಪ್ಲೈ ಮಾಡಿ ನಿಮ್ಗೆ ರದ್ದಾಗಿದೆಯೋ ಎಲ್ಲೋ ಬೋರ್ಡ್ ಕಾರ್ ಇದ್ದುಕೊಂಡು ನಿಮಗೆ ಕೂಡ ಅಷ್ಟೇ ಮತ್ತೆ ನಿಮಗೆ ಕೊಡ್ತಾರೆ ಅದನ್ನು ಪರಿಶೀಲನೆ ಮಾಡಿ ನೀವೇನು ಟೆನ್ಷನ್ ತಗೋಬೇಡಿ ಈಗ ನಿಮ್ಗೆ ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ಅನ್ನೋದನ್ನ ವೀಡಿಯೋಗ್ಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ